ನಮಸ್ಕಾರ. ಜಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿಯ ಕೋಟೆ ಮೈದಾನದಲ್ಲಿ ನವೆಂಬರ್ 1ರಂದು ನಡೆದ 68ನೇ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿಯಲ್ಲಿ ಕನ್ನಡ ವಿಷಯದಲ್ಲಿ 125ಕ್ಕೆ 125 ಅಂಕ ಗಳಿಸಿದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸನ್ಮಾನಿಸಿ ಗೌರವಿಸಿ ಸ್ಮರಣಿಕೆಯನ್ನು ನೀಡಿದ್ದಾರೆ. ಈ ಸ್ಮರಣಿಕೆಯಲ್ಲಿ ಕನ್ನಡದ ಕಗ್ಗೊಲೆ ನಡೆದಿದೆ. ಅಂಕಕ್ಕೆ ಬದಲಾಗಿ ಅಂಗ ಎಂದು ಮುದ್ರಿಸಿ ಮುಜುಗರ ತರುವಂತೆ ಮಾಡಿದ್ದಾರೆ. ಅಂಕಕ್ಕೂ ಅಂಗಕ್ಕೂ ವ್ಯತ್ಯಾಸ ತಿಳಿಯದ ಅಧಿಕಾರಿಗಳು ಹಾಗೂ ರಾಜ್ಯೋತ್ಸವ ಸಮಿತಿಯವರು. ಶಾಸಕ ಎಚ್ ಸಿ ಬಾಲಕೃಷ್ಣರವರ ಭಾವಚಿತ್ರವಿರುವ ಸ್ಮರಣಿಕೆಯಲ್ಲಿ ಶಾಸಕ ಎಚ್ ಸಿ ಬಾಲಕೃಷ್ಣರವರು ಕೂಡ ಗಮನಿಸದೇ ಇರುವುದು ನಿರ್ಲಕ್ಷ್ಯ ತೋರುತ್ತದೆ. ಸ್ಮರಣಿಕೆಯನ್ನು ಪಡೆದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ತಮಗೆ ನೀಡಿದ ಸ್ಮರಣಿಕೆಯನ್ನು ಬೇರೆಯವರಿಗೆ ತೋರಿಸಿದರೆ ಬೇಸರವಾಗುತ್ತದೆ. ಇನ್ನಾದರೂ ರಾಜ್ಯೋತ್ಸವ ಸಮಿತಿಯವರು ಎಚ್ಚೆತ್ತುಕೊಂಡು ಮಕ್ಕಳಿಗೆ ನೀಡಿರುವ ಸ್ಮರಣಿಕೆಯನ್ನು ಹಿಂಪಡೆದು ತಪ್ಪಾಗಿ ಇರುವುದನ್ನು ಸರಿಪಡಿಸಿಕೊಟ್ಟರೆ ಅದು ಕನ್ನಡಕ್ಕೆ ಸಲ್ಲಿಸಿದ ಗೌರವ ಎಂದು ತಿಳಿಯಬಹುದು. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿವಿ ನ್ಯೂಸ್ ಕನ್ನಡವನ್ನು. ವಂದನೆಗಳು.